ಬಿಜೆಪಿ ಶಾಸಕರು ಹತಾಶೆಯಿಂದ ಗೂಂಡಾವರ್ತನೆ ಮಾಡಿದ್ದಾರೆ. ಬಿಜೆಪಿಯವರು ದಲಿತ ಸಭಾಧ್ಯಕ್ಷರ ಮೇಲೆ ಹಲ್ಲೆ ಮಾಡಿದ್ದಾರೆ. ಬಿಜೆಪಿಯವರು ಮಹಾಭಾರತದ ನಾಟಕವನ್ನೆಲ್ಲ ತೋರಿಸ್ತಿದ್ದಾರೆ ಅಂತ ಬಿಜೆಪಿ ವಿರುದ್ಧ ವಿಧಾನಸೌಧದಲ್ಲಿ ಡಿಸಿಎಂ ಡಿಕೆಶಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಎಸ್, ಬಿಜೆಪಿ ಶಾಸಕರು ಬಹಳ ಹತಾಶೆಯಿಂದ ಗೂಂಡಾವರ್ತನೆ ಮಾಡಿದ್ದಾರೆ. ಬಿಜೆಪಿಯವರು ದಲಿತ ಸಭಾಧ್ಯಕ್ಷರ ಮೇಲೆ ಹಲ್ಲೆ ಮಾಡಿದ್ದಾರೆ. ಇನ್ನು ಬಿಜೆಪಿಯವರು ಮಹಾಭಾರತದ ನಾಟಕವನ್ನೆಲ್ಲ ತೋರಿಸ್ತಾ ಇದ್ದಾರೆ ಇಲ್ಲಿ ಅಂತ ಇದೀಗ ವಿಧಾನಸೌಧದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಬಿಜೆಪಿ ಶಾಸಕರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಒಳ್ಳೇದಾಗ್ಲಿ, ಯಶಸ್ಸಾಗ್ಲಿ. ಯಾ ನೋಡಪ್ಪ, ಅವರು ಬೆಂಬಲ ಕೊಡ್ಲಿ, ಇನ್ನೊಬ್ರು ಬೆಂಬಲ ಸೇರ್ಕೊಳ್ಳಿ, ನಮ್ಗೇನು ಅಭ್ಯಂತರ ಇಲ್ಲ. ಅವ್ರಿಗೆ ಹಕ್ಕಿದೆ, ಬೆಂಬಲ ಕೊಡೋದು ಹಕ್ಕಿದೆ, ಸೇರ್ಕೊಳ್ಳೋದು ಹಕ್ಕಿದೆ, ಬಿಡೋದು ಹಕ್ಕಿದೆ, ಎಲ್ಲ ಥರದ ಹಕ್ಕು ಅವ್ರಿಗಿದೆ. ನಾವು ಯಾಕೆ ಅವ್ರದ್ದು ಇಂಟರ್ನಲ್ ಅವರ ಸ್ವಂತ, ಅವರ ಕುಮಾರಸ್ವಾಮಿ ಅವ್ರು ಹೇಳಿದ್ರಲ್ಲ ನಮ್ಮ ಎಕ್ಸಿಸ್ಟೆನ್ಸ್ ಅಂತ ಹೇಳಿದ್ರಲ್ಲ, ಅವರ ಸರ್ವೈವಲ್ ಅಂತ ಹೇಳಿದ್ರಲ್ಲ, ಅವ್ರ ಸರ್ವೈವಲ್ಗೆ ನಾವ್ಯಾಕೆ ಭಾಗಿಯಾಗಬೇಕು? ಅವ್ರು ಸ್ಟ್ಯಾಂಡ್ ಹೇಳಲಿ, ಪರವಾಗಿಲ್ಲ, ಅವ್ರು ಏನಾರು ಅವ್ರ ಸ್ಟ್ಯಾಂಡ್ ಏನು ಅಂತ ಹೇಳಿ ದೇವೇಗೌಡರು ಕನ್ವೆ ಮಾಡಲಿ. ಯಾಕೆಂದರೆ ಕುಮಾರಸ್ವಾಮಿದು ಸ್ಟ್ಯಾಂಡ್ ಬೇಕಾದ್ರೆ ಚೇಂಜ್ ಆಗಿದೆ. ನಾವು ಅವ್ರನ್ನ ರಾಷ್ಟ್ರೀಯ ಅಧ್ಯಕ್ಷರು ಸ್ಟ್ಯಾಂಡ್ನ ಅವ್ರು ಏನೇನು ಬೇಕಾದ್ರೆ ಹೇಳಿ, ಆಮೇಲೆ ಆಮೇಲೆ ಮಾತಾಡ್ತಾರೆ. ಶಾಸಕರುಗಳ ಬಿ ಜೆ ಪಿ ಶಾಸಕರು ಹತಾಶ್ರಿಂದ ಗೂಂಡಾ ವರ್ತನೆ ಮಾಡ್ತಾ ಇದ್ದಾರೆ. ಒಬ್ಬ ದಲಿತ ಸ್ಪೀಕರ್ ಮೇಲೆ ಯಾವ ರೀತಿ ಪೇಪರ್ ಹಚ್ಚಿ ಯಾವ ರೀತಿ ಮಾಡಿದ್ರು, ಅವರು ಪ್ರತಿಭಟನೆ ಮಾಡಲಿ, ಅವ್ರು ಏನಾದ್ರು ಕೇಳಲಿ, ನಮ್ಮ ತಪ್ಪು ಮಾಡಿದರೆ ನಮ್ಮನ್ನ ತಪ್ಪು ಕಂಡುಹಿಡೀಲಿ, ಅವೆಲ್ಲ ಇರಲಿ. ಬಟ್ ಅವ್ರು ವರ್ತನೆ ಇದೆಯಲ್ಲ ಹತಾಶೆ ಎತ್ತಿ ಕಾಣ್ತಾ ಇದೆ. ಆಮೇಲೆ ರೇಸರ್ ಇದ್ದಾರೆ, ಡೆಲ್ಲಿಯವ್ರು ನನ್ನ ಫೋಟೋ ನೋಡಲಿ, ನಾನು ಹೆಂಗೆ ಕಿರ್ಸಿ ಅಂತ ನೋಡಲಿ, ಏನು ಆ ಒಂದು ಈ ಮಹಾಭಾರತದಲ್ಲಿ ನಡೀತದಲ್ಲ ಇದು ನಾಟಕ, ಆ ನಾಟಕ ಎಲ್ಲ ತೋರಿಸ್ತಾ ಇದ್ದಾರೆ. ಅವ್ರು ತೋರಿಸ್ಲಿ ಬಿಡಿ, ಅವ್ರು ಏನು ಬೇಕಾದ್ರೂ ಮಾಡ್ಕೊಳ್ಳಿ, ಅವ್ರು ಹೇಳ್ತಾ ಇರಲಿ, ಅವ್ರು ಏನೇನು ಬೇಕೋ ಅವ್ರು ಮಾತಾಡ್ತಾ ಇರಲಿ, ನಾವು ಮಾಡೋಕ್ಕೆ ಸರ್ ನಾವು ಮಾಡ್ತೀವಿ. ಯಾರು ಒಳ್ಳೇದಾಗಲಿ, ಯಶಸ್ಸಾಗಲಿ. ಯಾ ನೋಡಪ್ಪ, ಅವರು ಬೆಂಬಲ ಕೊಡಲಿ, ಇನ್ನೊಬ್ರು ಬೆಂಬಲ ಸೇರ್ಕೊಳ್ಳಿ, ನಮ್ಗೇನು ಅಭ್ಯಂತರ ಇಲ್ಲ. ಅವ್ರಿಗೆ ಹಕ್ಕಿದೆ, ಬೆಂಬಲ ಕೊಡೋದು ಹಕ್ಕಿದೆ, ಸೇರ್ಕೊಳ್ಳೋದು ಹಕ್ಕಿದೆ, ಬಿಡೋದು ಹಕ್ಕಿದೆ, ಎಲ್ಲ ಥರದ ಹಕ್ಕು ಅವ್ರಿಗಿದೆ. ನಾವು ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.